ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೊಂಡು ನಾನು ಇವತ್ತು ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ, ನಾವಿವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ಮದುವೆ ಶಾಪಿಂಗ್ಗೆ. ನೋಡೋಣ ಹೇಗೇಗಿರುತ್ತೆ ಅಂತ. ನಾವಿವಾಗ ನಾಗಸಂದ್ರ ಅಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು 3 ಮಿನಿಟ್ಸ್ ಇತ್ತು. ಸೊ ಅಮ್ಮ, ಪಾಪು, ನಾನು ಮತ್ತು ಇನ್ನೊಬ್ಬರು ಅಮ್ಮ, ಅಂದರೆ ಇವಾಗ ನನ್ನ ತಂಗಿ ಮದುವೆ ಆಗ್ತಿದ್ದಾರಲ್ಲ, ಅವ್ರ ಅತ್ತೆ, ವೆಯ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ 4 ಮೆಂಬರ್ಸ್ ಕಾರಲ್ಲಿ ಹೋಗಿದ್ದಾರೆ ಚಿಕ್ಕಪೇಟೆಗೆ. ನಾವು ನಿಧಾನಕ್ಕೆ ಹೋಗೋಣ, ಇವನಿಗೆಲ್ಲ ಸರಿ ಮಾಡಿಸ್ಕೊಂಡು ತಿನ್ನಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ರದ್ದಲ್ವ ಇಂಪಾರ್ಟೆಂಟು, ಅವರೆಲ್ಲ ಸೆಲೆಕ್ಟ್ ಮಾಡ್ಕೊತಿರ್ಲಿ, ಆಮೇಲೆ ನಾವು ಹೋಗಿ ನೋಡಿದ್ರೆ ಆಯಿತು ಅಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವಾಗ ಚಿಕ್ಕಪೇಟೆ ಸುದರ್ಶನ್ಗೆ ಬಂದ್ವಿ. ಯಾವಾಗಲೂ ಇಲ್ಲೇ ನಾವು ಶಾಪ್ ಮಾಡೋದು, ಯಾಕಂದರೆ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಮಾಮನ ಮದುವೆಯಿಂದ ಆಂಟಿ ಮದುವೆ ಮತ್ತು ನನ್ನ ಮದುವೆ, ಇವಾಗ ಇವಳ ಮದುವೆ ಕೂಡ ಇಲ್ಲೇ ಶಾಪಿಂಗ್ ಬಂದಿದ್ದೀವಿ. ಕಲರ್ಸ್ ಎಲ್ಲ ಚೆನ್ನಾಗಿರುತ್ತೆ, ನಮಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ, ಇಷ್ಟ ಆಗುತ್ತೆ. ಇಲ್ಲಿ ಜಾಸ್ತಿ ಹುಡ್ಕೋ ಹಂಗಿರಲ್ಲ, ನಾವು ಕೇಳಿದ ಥರ ಸಿಗುತ್ತೆ, ಅದಕ್ಕೆ ನಮಗೆ ಇಲ್ಲಿ ಶಾಪ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಅವರಿವಾಗ ಕೊಡೋರಿಗೆಲ್ಲ ಸ್ಯಾರಿನ ಸೆಲೆಕ್ಟ್ ಮಾಡ್ತಾಯಿದ್ರು, ಮದುವೆಯಲ್ಲಿ ಎಲ್ರಿಗೂ ಕೊಡ್ತಾರಲ್ವ. ಸೊ ಅವರು ಅದನ್ನು ನೋಡ್ತಾಯಿದ್ರು, ನಾವು ಹಂಗೆ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ನಾನು ಪಾಪು ಬೇರೆ ಎತ್ಕೊಂಡು ಬಂದಿದ್ದು, ಅಮ್ಮಂಗೆ ಜಾಸ್ತಿ ಮಂಡಿರೋ ಆಗಿಬಿಡುತ್ತೆ, ಎಲ್ಲಾದರೂ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬಿಟ್ರೆ. ನಾವು ಮೆಟ್ರೋ ಸ್ಟೇಷನಿಂದ ನಡ್ಕೊಂಡೇ ಬಂದ್ವಿ. ಸೊ ಇನ್ಸೈಡ್ ಆಟೋಸ್ ಯಾಕೋ ಬರ್ತಾ ಇರಲಿಲ್ಲ, ಅಲ್ಲೇನೋ ಪ್ರೋಗ್ರಾಮ್ ನಡೀತಾ ಇತ್ತು, ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಬಂದ್ವಿ. ಬಂದಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊತಾ ಇದ್ವಿ. ಇವರು ಕೊಡೋರ್ಗೆಲ್ಲನೂ ಇಲ್ಲೇ ನೋಡಬೇಕು ಅಂತ ನೋಡ್ತಾಯಿದ್ರು. ನಾವು ಸದ್ಯ ಇಲ್ಲಿ ಹುಡುಗ ಹುಡುಗಿದ್ ಮುಗಿಸ್ಕೊಂಬಿಡೋಣ, ನಾವು ಬೇಕಿದ್ರೆ ಹಾಸನಲ್ಲಿ ತೊಗೊಳ್ಬೋದು ಅಂತ ಸುಮ್ಮನೆ ಆಗಿದ್ವಿ. ಇವರು ಸ್ಟಾರ್ಟಿಂಗೆ ಬಂದುಬಿಟ್ಟಿದ್ರಲ್ವ, ಸೊ ನೋಡ್ತಾಯಿದ್ರು. ಬಟ್ಟೆ ಸ್ಯಾರಿ ಸೆಲೆಕ್ಷನ್ ಅಂದರೆ ಹಿಂಗೆ ಅಲ್ವಾ, ಮುಗಿಯೋದೇ ಇಲ್ಲ ಅಪ್ಪ, ನೆವರ್ ಎಂಡಿಂಗ್ ಥರ. ಅದು ಎಷ್ಟು ನೋಡಿದ್ರೂ ಆ ಕಲರ್ ಇಷ್ಟ ಆಗುತ್ತೆ, ಈ ಕಲರ್ ಇಷ್ಟ ಆಗುತ್ತೆ, ನೋಡ್ತಾ ಹೋದಂತೆ ಇಷ್ಟ ಆಗ್ತಾನೆ ಇರುತ್ತೆ. ಅದಕ್ಕೆ ಫಸ್ಟ್ ನೋಡಿದ ತಕ್ಷಣ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ಬಿಡ್ಬೇಕು ಅಂತ ಹೇಳೋದು. ಆ್ಯಂಡ್ ನಾನಿಲ್ಲಿ ಅವನಿಗೆ ಫೀಡ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡೋಗೋಣ ಅಂತ ಬಂದೆ. ಓಕೆ, ಅವನಿಗೆ ಫುಲ್ಲು ಸುತ್ತ ಮಿರರ್ನ ನೋಡ್ಬಿಟ್ಟು ತುಂಬ ಖುಷಿಯಾಗಿಬಿಟ್ಟಿದೆ, ಎಲ್ಲ ಕಡೆ ನಾನೇ ಕಾಣಿಸ್ತಿದ್ದೀನಿ ಅಂತ ಫುಲ್ ಹಂಗೆ ಹಿಡ್ಕೊಂಡು ಓಡಾಡ್ತಾ ಇದ್ದ. ಅಲ್ಲಿವರೆಗೂ ಅಳ್ತಾನೆ ಇದ್ದ, ಗೊತ್ತಾ, ಇಳಿತಾನೆ ಇರಲಿಲ್ಲ ಕೆಳಗಡೆ. ನಾನು ಹೆಂಗಪ್ಪ ಸೆಲೆಕ್ಟ್ ಮಾಡೋದು ಅಂದ್ಕೊಂಡಿದ್ದೆ. ಇವಳೆ ನೋಡಿ ನಮ್ಮ ಹುಡುಗಿ ಮಧು ಮಗಳು. ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆದ, ಓಡಾಡ್ತಾ ಇದ್ದಾನೆ. ಬೆಳಗ್ಗೆ ಬಂದಾಗಿಂದ ಒಂದು ಸಲಾನು ಯಾರ ಹತ್ರನೂ ಹೋಗಿಲ್ಲ, ಕೆಳಗಡೆ ಅಂತೂ ಇಲ್ಲದೇ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗಂತೂ, ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಅನಿಸ್ಬಿಟ್ಟಿತ್ತು. ಪಾಪ ಅಮ್ಮನ ಜೊತೆ ಬೇರೆ ಬರೋದಕ್ಕೆ ಹೇಳಿದ್ದೀನಿ, ಬ್ಯಾಂಗ್ಳೂರಿಗೆ ಬನ್ನಿ ಶಾಪ್ ಮಾಡೋಣ ಅಂತ ಹೇಳಿದ್ದೆ. ಸೊ ಅವ್ರು ನನಗೋಸ್ಕರನೇ ಇಲ್ಲಿಗೆ ಬಂದರು, ಬಟ್ ನನಗೆ ಆಗ್ತಾನೆ ಇರಲಿಲ್ಲ ಇವನ್ನ ಬಿಟ್ಟು ಏನಾದರೂ ನೋಡೋದಕ್ಕೆ. ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಆದ, ಇವಾಗ ಓಡಾಡ್ತಾ ಇದ್ದ ಅಲ್ವಾ, ಸೊ ಹಾಗೆ ಓಡಾಡ್ಬಿಡ್ತಾನೆ ಅಂತ ಕೇರಿಂಗು ಚಿಕ್ಕಿಗೆ ಅವನ ಮಗನ ಮೇಲೆ. ಸೊ ಶೋ ಆಗ್ತಿದ್ಲು, ಅವ್ನು ನೀಟಾಗಿ ಹಾಕಿಸ್ಕೊಳ್ತಾನೆ ಇರಲಿಲ್ಲ. ನೋಡಿ ಇವಾಗ ಸ್ವಲ್ಪ ಚಾರ್ಜ್ ಆಗಿ ಅಮ್ಮಮ್ಮನ ಜೊತೆ ಚಿಕ್ಕಿ ಜೊತೆ ಆಟ ಆಡ್ತಾ ಇದ್ದಾನೆ. ಅಪ್ಪ ಮಾರ್ನಿಂಗಿಂದ ನೋಡಿದ್ರೆ ಹೆಂಗಿತ್ತಂದರೆ 2 o'clockಿಂದ ಜ್ವರ ಸ್ಟಾರ್ಟ್ ಆಗಿತ್ತು, ಫುಲ್ಲು ಬೆಳಗ್ಗೆವರೆಗೂ ಜ್ವರನೇ ಇತ್ತು, ಅಳ್ತಾನೆ ಇದ್ದ, ಚೂರು ಸುಮ್ಮನೆ ಆಗ್ತಾ ಇರಲಿಲ್ಲ. 1-2 weeks ಜ್ವರ ಹಂಗೆ, 1 day ಬಿಡ್ತಾ ಇತ್ತು ಮತ್ತೆ ಬರ್ತಾ ಇತ್ತು, ಬಿಡ್ತಾ ಇತ್ತು ಬರ್ತಾ ಇತ್ತು. ನನಗಂತೂ ಅಳು ಅಂದರೆ ಅಳು, ಹೆಂಗಪ್ಪ ಸರಿ ಮಾಡೋದು, ಯಾಕೆ ಹಿಂಗೆ ಆಗ್ತಿದೆ, ನಮ್ಮ ಟೈಮ್ ಸರಿ ಇಲ್ವಾ ಅನ್ನಂಗೆ ಅನಿಸ್ಬಿಟ್ಟಿತ್ತು. ಅವರಿಲ್ಲಿ ಕೊಡೋರಿಗೆಲ್ಲ ಸ್ಯಾರೀಸ್ ತೊಗೊಂಡಾಯಿತು. ಸೊ ಫೈನಲಿ ಬಿಲ್ಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟು ನಾವು ಹುಡುಗಿ ಸ್ಯಾರೀಸ್ ಮದುಮಗಳ ಸ್ಯಾರಿನ ನೋಡೋದಕ್ಕೆ ಹೋಗಬೇಕು. ಜಾಸ್ತಿ ರೇಂಜ್ ಸ್ಯಾರೀಸ್ ಎಲ್ಲ 50 ಒಳಗಡೆ ಇರೋದೆಲ್ಲ ಕೆಳಗಡೆ ಇರುತ್ತಲ್ವ ಸುದರ್ಶನಲ್ಲಿ. ಸೊ ನಾವಿಲ್ಲೇ ನೋಡೋಣ ಅಂತ ಬಂದ್ವಿ.
ಫಸ್ಟು ಅವ್ರದ್ದು ಮುಗಿಸ್ಕೊಂಬಿಡೋಣ, ಅವ್ರದ್ದು ಮುಗಿದ್ರೆ ಪೂರ್ತಿ ಎಲ್ರದ್ದು ಆದಂಗೆ. ಇನ್ನು ಫುಲ್ ಆಟ ಆಡ್ತಾ ಇದ್ದ, ತರಲೆ ಮಾಡಿಕೊಂಡು ಕೂದಲು ಎಲ್ಲ ಕೀಳ್ತಾ ಇದ್ದ. ಒಟ್ಟು ಹೆಂಗೋ ಅಪ್ಪ ಖುಷಿಯಾಗಿದ್ದರೆ ಸಾಕು ಅನ್ನಂಗೆ ಅನಿಸ್ಬಿಟ್ಟಿದೆ. ಏನಾದರೂ ಕೂದಲು ಕಿದ್ರೂ ಪರವಾಗಿಲ್ಲ, ನಗ್ತಾ ಇದ್ದ ನೋಡಿ ಎಷ್ಟು ಕ್ಯೂಟಾಗಿ. ನೋಡಿ ಆಯ್ ಮಾಡು ಅಂದರೆ ಎಷ್ಟು ಕ್ಯೂಟಾಗಿ ಆಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಸ್ಯಾರೀಸ್ನ ಯಾವ ರೇಂಜಲ್ಲಿ ತೋರಿಸ್ಲಿ ಅಂತ ಕೇಳ್ತಾ ಇದ್ರು. ಸೊ ನಾವು ಅವರಲ್ವಾ ತೆಗಿತಾ ಇರೋದು, ದೊಡ್ಡ ಸ್ಯಾರಿ ಅಂತ ಹೇಳ್ತಾರಲ್ವಾ ನಾವು ಹುಡ್ಗನ ಮನೆಯಲ್ಲಿ ಕೊಡಿಸೋದು. ಸೊ ಅವ್ರನ್ನ ಕೇಳಬೇಕಂತ ಹೇಳ್ತಾ ಇದ್ವಿ. ಮತ್ತು ಏನಾದರೂ ಐಡಿಯಾ ಇದೆಯಾ ಅಂತ ಕೇಳ್ತಾ ಇದ್ರು. ಇಲ್ಲ ಅಂತ ಹೇಳಿದ್ಲು ಅವಳು, ಇಲ್ಲೇ ನೋಡ್ತೀವಿ ಅಂತ. ನನಗೆ ಸ್ಯಾರಿ ಬಗ್ಗೆ ಯಾವುದೂ ಐಡಿಯಾ, ಕಲರ್ಸ್ ನಾನು ಯಾವುದೂ ಇಟ್ಕೊಂಡಿಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ತೀನಿ ಅಂತ ಹೇಳಿದ್ಲು. ಸೊ ಅವರು ತೆಗಿತಾ ಇದ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನಾವು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೊಗೊಳೋಂಗಿಲ್ಲ, ಇದು ಹೆಂಗೋ ಅವ್ರು ನೋಡಿಲ್ಲ ನಾನು ತೊಗೊಂಡೆ, ಆಮೇಲೆ ಬಿಡಲಿಲ್ಲ. ಸೊ ನನಗೆ ಫುಲ್ ಬೇಜಾರಾಯಿತು, ವಿಡಿಯೋ ಮಾಡೋದಕ್ಕೇ ಇಂಟ್ರೆಸ್ಟ್ ಹೋಗ್ಬಿಡುತ್ತಲ್ವ ಏನಾದರೂ ಈ ಥರ ಹೇಳಿಬಿಟ್ರೆ. ಎಷ್ಟೊಂದು ಚೇಂಜಸ್ ಆಗಿದೆ ಅಲ್ವಾ. 2 ಇಯರ್ಸ್ ಬ್ಯಾಕ್ ನನ್ನ ಮದುವೆಯಲ್ಲಿ ನಾವು ಇಲ್ಲೇ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು, ಅದು ಪ್ರೈಸ್ಗೆ ತಕ್ಕಂಗೆ ಸ್ಯಾರೀಸ್ ಇತ್ತು. ಬಟ್ ಇವಾಗ ಜಾಸ್ತಿ ಅನಿಸುತ್ತೆ, ಲುಕ್ ನೋಡೋದಕ್ಕೆ ಅಷ್ಟು ಲುಕ್ ಇರೋಲ್ಲ ಸ್ಯಾರೀಸು. ಓಕೆ ನೋಡೋಣ. ಇದು ಹೆಂಗೆ ಅಂದರೆ ಗೋಲ್ಡ್ ಜಾಸ್ತಿ ಆಗುತ್ತಲ್ವಾ, ಹಂಗೆ ಇದೂ ಜಾಸ್ತಿ ಆಗ್ಬಿಡತ್ತಂತೆ. ಫೈನಲಿ ನಾವು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ, ಚೆನ್ನಾಗಿದೆ. ನಾನು ಹೇಳಿದೆ ಅಲ್ವಾ ತೋರಿಸೋಂಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ಇಷ್ಟೇ, ಈ ವಿಡಿಯೋಗೆ ನಾನು ವಾಯ್ಸ್ ಅಟ್ಯಾಚ್ ಮಾಡಿದ್ದೀನಿ. ಬಟ್ ನಾನು ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡಿದ್ದು ಮತ್ತು ಏನು ವರ್ಕ್ ಮಾಡಿಸಿದ್ದೀವಿ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಮತ್ತು ನಾವಿವಾಗ ಮೇಲ್ಗಡೆ ಬಂದ್ವಿ, ಇನ್ನು ಎಲ್ಲರಿಗೂ ತೊಗೋಬೇಕಿತ್ತಲ್ವ, ಸೊ ತೊಗೊಳ್ಳೋಣ ಅಂತ ಮತ್ತೆ ಮೇಲ್ಗಡೆ ಬಂದ್ವಿ. ಆ್ಯಂಡ್ ಅದೂ ಅಷ್ಟೇ, ತೋರಿಸೋಂಗಿಲ್ಲ, ಬೇಜಾರಾಯಿತು ಓಕೆ ಅಂತ ಹೇಳ್ಕೊಂಡು ಹಾಗೆ ಸುಮ್ಮನೆ ನನ್ನ ವಿಡಿಯೋನೇ ಮಾಡ್ಕೊಳ್ತಾ ಇದ್ದೆ. ನಾವಿವಾಗ ಸುದರ್ಶನ್ ಕೆಫೆಗೆ ಬಂದ್ವಿ, 6th floor. ಓಕೆ, ನಾವು ಡೈರೆಕ್ಟಾಗಿ ಊಟ ಮಾಡ್ಕೊಂಡು ಬಂದಿದ್ವಿ. ಲೈಕ್ ಅವಳಿಗೆ ಊಟ ಮಾಡಿದ್ರು ಮನೆಯಲ್ಲಿ, ಅಮ್ಮ ಎಲ್ಲರೂ ಬಂದಿದ್ರಲ್ವ ಮನೆಗೆ, ಸೊ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಮದುಮಗ ಮದುಮಗಳು ಅಂತ ಹೇಳಿಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿದ್ರು. ನಾನು ವ್ಲಾಗ್ ಮಾಡ್ಕೋಬೇಕಿತ್ತು, ಮಾಡ್ಕೊಳಕ್ಕಾಗಿಲ್ಲ, ಸಾರಿ. ಮಗ ಒಬ್ಬ ಹುಷಾರಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅನ್ಸಂಗೆ. ಓಕೆ, ಇವಾಗ ನನಗೂ ಅದೆಲ್ಲ ಸುತ್ತಾಡಿ ಸುತ್ತಾಡಿ ಅವನ್ನ ಎತ್ಕೊಂಡೆ ನೋಡಿ ನೋಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಅಂದರೆ ಸ್ಮೈಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ಮತ್ತೆ ಶಾಪಿಂಗ್ ಹೋಗ್ತಾ ಇದ್ವಿ. ಅವ್ರು ಅಂದ್ಕೊಂಡು ಬಂದಿದ್ದು ಒಂದು ದಿನದಲ್ಲಿ ಮುಗಿಸ್ಕೊಳ್ಳೋಣ ಅಂತ, ಬಟ್ ಅದು ಒಂದು ದಿನದಲ್ಲಿ ಮುಗಿಲಿಲ್ಲ, ಹಂಗೆ ಕಂಟಿನ್ಯೂ ಆಯಿತು. ಓಕೆ, ನಾವಿವಾಗ ನೆಕ್ಸ್ಟ್ ಡೇ ಹೋಗ್ತಾ ಇದ್ವಿ. ಇದು ವೀಕೆಂಡ್ ಆಗಿರೋದ್ರಿಂದ ದೀಪು ಫ್ರೀ ಆಗಿದ್ರು. ಸೊ ಮೊದಲನೇ ನಾವು ಇದೇ ಥರ ಪ್ಲ್ಯಾನ್ ಮಾಡಿದ್ದು, ವೀಕೆಂಡಲ್ಲಿ ಆದರೆ ದೀಪು ಸಿಗ್ತಾರೆ ಅಂತ. ಸೊ ಇವತ್ತು ದೀಪು ಜೊತೆ ಹೋಗ್ತಾ ಇದ್ವಿ, ಅವನು ಎಂಜಾಯ್ ಮಾಡ್ತಿದ್ದ, ಕಾರಲ್ಲಿ ಹೋಗ್ತಾ ಇದ್ವಲ್ವ. ಸೊ ಹಿಂದೆಗಡೆ ಎಲ್ಲರಿಗೂ ಓಯ್ ಅನ್ನೋದು, ಕೆಳಗಡೆ ಕುತ್ಕೊಳ್ಳೋದು ಓಯ್ ಅನ್ನೋದು, ಕೆಳಗಡೆ ಕುತ್ಕೊಳ್ಳೋದು, ಹಂಗೆ ಮಾಡ್ತಾ ಇದ್ದ ಅವನು. ಎಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಅಂದರೆ ನನ್ನ ಮಗ ಫುಲ್ ತರಲೆ ಆಗಿಬಿಟ್ಟಿದ್ದಾನೆ. ನಾವು ಮತ್ತೆ ನೆಕ್ಸ್ಟ್ ಡೇ ಕೂಡ ಚಿಕ್ಕಪೇಟೆಗೇ ಹೋಗಿದ್ದು. ಚಿಕ್ಕಪೇಟೆ ಸುದರ್ಶನಲ್ಲಿ ಸ್ವಲ್ಪ ಸ್ಯಾರಿ ಎಕ್ಸ್ಚೇಂಜ್ ಇತ್ತು, ಮತ್ತು ಇನ್ನು ಒಂದೆರಡು ಮಿಸ್ ಮಾಡಿದ್ರೆ ತೊಗೊಳ್ಬೇಕಿತ್ತು. ಮತ್ತು ಪೋತಿಸಲ್ಲಿ ಏನು ರಾಮರಾಜ್ ಮತ್ತು ಮಿನಿಸ್ಟರ್ಸು ಯಾರ್ಯಾರಿಗೆ ಹುಡುಗರಿಗೆಲ್ಲ ಕೊಡಬೇಕಿತ್ತಲ್ವ ಮುಹೂರ್ತಕ್ಕೆ, ಅದು. ಸೊ ನಾವು ಹೋಗ್ತಾ ಇದ್ವಿ, ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು ನೆಕ್ಸ್ಟ್ ಡೇ ಕೂಡ. ಮತ್ತು ಇದು 3rd day ಶಾಪಿಂಗ್. ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದ್ವಿ. ನಿಮಗೆ ಯಾವುದಾದ್ರೂ ಶಾಪ್ಸ್ ನೇಮ್ಸು ಬ್ರೈಡಲ್ ಎಲ್ಲಿದೆ ಅಂತ ಬೇಕಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಮತ್ತು ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೋಸ್ಕಿ ಅಂತ ಶಾಪು, ಬ್ರೈಡಲ್ಗೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಬ್ರೈಡಲ್ ಲೆಹೆಂಗಾಸ್ಗೆ. ಸೊ ಸಖತ್ತಾಗಿರೋ ಲೆಹೆಂಗಾ ಸಿಗುತ್ತೆ, ಎಲ್ಲ ಸಖತ್ತು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಬಟ್ ಕಾಸ್ಟ್ಲಿ ಅನಿಸುತ್ತೆ. ಎಷ್ಟು ಅಂದರೆ ಸ್ಟಾರ್ಟಿಂಗೇ ಒಂದು 20-25 ಸ್ಟಾರ್ಟ್ ಆಗುತ್ತೆ. ಫುಲ್ಲು ಬಿಸಿಲು ಬೇರೆ, ಅದು ನಾವು ಸಂಡೇ ಹೋಗಿದ್ದ, ಸಂಡೇ ಬೇರೆ ಫುಲ್ ರಶ್ ಆಗಿಬಿಡುತ್ತೆ ಅಂತ ಮಾರ್ನಿಂಗ್ ಬೇಗನೆ ಹೋಗಿದ್ವಿ. ಒಂದು 9:30 ಶಾಪ್ ಅವಾಗ ತಾನೇ ಓಪನ್ ಮಾಡ್ತಾಯಿದ್ರು, ಅಷ್ಟು ಟೈಮ್ಗೆಲ್ಲ ನಾವು ಹೋಗ್ಬಿಟ್ಟಿದ್ವಿ.
ಹೋಗ್ತಾ ಹೋಗ್ತಾ ಜಾಸ್ತಿ ರಶ್ ಆಗಿಬಿಡುತ್ತೆ. ಫಸ್ಟ್ ನಾವು ತೊಗೊಂಡ್ಬಿಟ್ಟು ಮನೆಗೆ ಓಡಬೇಕು, ಅದೊಂದೇ ನಮ್ಮ ಇಂಟೆನ್ಷನ್ ಇದ್ದಿದ್ದು. ಇವತ್ತಾದರೂ ಅಟ್ಲೀಸ್ಟ್ ಎಂಡ್ ಮಾಡಬೇಕು, ತಗೊಂಡು ಮುಗಿಸ್ಬೇಕು ಇವತ್ತು ಅಂತ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಲ್ಲ ಚೆನ್ನಾಗಿತ್ತು, ಬಟ್ ಸ್ಟಾರ್ಟಿಂಗ್ ಅದೇ ನಾನು ನೋಡ್ದಂಗೆ ಹೇಳ್ತಾ ಇರೋದು, ನನಗೆ ಅಷ್ಟು ಗೊತ್ತಿಲ್ಲ. ನಾನು ಅಲ್ಲಿ ನೋಡ್ದಂಗೆ ಒಂದು ಚೆನ್ನಾಗಿರೋ ಟ್ರೆಡಿಷ್ನಲ್ ವ್ಯೂಯರ್ಸ್ ಆಗಿರ್ಬೋದು, ಈ ಥರ ಮ್ಯಾರೇಜ್ ಫಂಕ್ಷನಿಗೆ ತೊಗೊಳೋ ಅಂಥದ್ದು ಲೆಹೆಂಗಾಸು, ಲೈರಾ ಕಟ್ ಟಾಪ್ಸು, ಅದೆಲ್ಲ ಒಂದು 2.8 ಸ್ಟಾರ್ಟ್ ಆದರೆ ಇನ್ನೆಲ್ಲ ಚೆನ್ನಾಗಿರೋದೆಲ್ಲ 6-8 ಆ ರೇಂಜಲ್ಲೇ ಇರ್ತಾಯಿತ್ತು. ನಾನು ಕೇಳ್ದಂಗೆ ನಾನು ಎಲ್ಲೆಲ್ಲಿ ಕೇಳಿದೆ ಅಲ್ಲೆಲ್ಲ ಇಷ್ಟೇ ಇತ್ತು. ಸೊ ನೋಡಿ ಇದೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ಈ ವೆಸ್ಟರ್ನ್ ಎಲ್ಲ ಟಾಪ್ಸು ಪ್ಯಾಂಟ್ಸು ಅದೆಲ್ಲ ಏನು ಕೇಳೋಕ್ಕೆ ಹೋಗಿಲ್ಲ, ನಮ್ಗೆ ಯಾವ್ದು ಬೇಕಿತ್ತು ಅದು ಮಾತ್ರ ನಾವು ಕೇಳ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಬಂದಿದ್ದು. ಬ್ರೈಡಲ್ ಲೆಹೆಂಗಾಸ್ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳ್ತೀನಿ. ಅಂದರೆ ಪ್ರೈಸಿ ಅನ್ಸಿದ್ರು ಸಖತ್ತಾಗಿರೋ ಲೆಹೆಂಗಾ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವೂ. ನಾವು ಅಲ್ಲಿ ಕೋಸ್ಕಿಯಲ್ಲಿ ಹೇಳ್ದೆ ಅಲ್ವಾ, ನೋಡಿದ್ವಿ ಒಂದು ಲೆಹೆಂಗಾ ತುಂಬ ಇಷ್ಟ ಆಯಿತು ನಮಗೆ. ಅದು 40+ ಹೇಳಿದ್ರು. ಆಲ್ರೆಡಿ ಸ್ಯಾರಿನ 35 ರೇಂಜಲ್ಲಿ ತೊಗೊಂಡಿದ್ದೀವಿ, ಅದೂ ಇಷ್ಟು ಆದರೆ ಅಂತ ಯೋಚನೆ ಮಾಡ್ತಿದ್ವಿ. ಓಕೆ ಇನ್ನೊಂದು ಶಾಪಲ್ಲಿ ನೋಡ್ಕೊಂಡು ಬಿಟ್ಟು ಬರೋಣ ಅಂತ ಅದನ್ನ ಎತ್ತಿರಿಸ್ಬಿಟ್ಟು ಮೊಹಮ್ಮದ್ ಬಂದ್ವಿ. ಅಲ್ಲೂ ಚೆನ್ನಾಗಿದೆ ಬಟ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಲಾಸ್ಟ್ ಅದನ್ನೇ ತೊಗೊಂಡ್ವಿ. ಅಲ್ಲೆಲ್ಲ ಹೇಳ್ದೆ ಅಲ್ವಾ ವೀಡಿಯೋಸ್ ಮಾಡ್ಕೊಳ್ಳೋಂಗಿಲ್ಲ. ಆ್ಯಂಡ್ ಇಷ್ಟೇ ನಾನು ಥರ್ಡ್ ಡೇಲು ಕೂಡ ವ್ಲಾಗ್ ಮಾಡೋಕ್ಕಾಗಿದ್ದು. ಗೊತ್ತಿರತ್ತೆ ಪಾಪು ಎತ್ಕೊಂಡು ಎಷ್ಟು ಕಷ್ಟ ಅಂತ. ಫೈನಲಿ ನಾವು ಸಂಜೆ ಇವಾಗ ಒರಾಯನ್ ಮಾಲ್ ಬಂದ್ವಿ. ಒರಾಯನ್ ಮಾಲ್ಗೆ ಹೋಗಿ ಹಾಗೆ ಸುತ್ತಾಡ್ಕೊಬಿಟ್ಟು ಮನೆಗೆ ಹೋಗೋಣ ಅಂತ. ನಿಮಗೆ ಡೀಟೇಲ್ಸ್ ಬೇಕು ಎಲ್ಲೆಲ್ಲಿ ಶಾಪ್ ಮಾಡಿದ್ವಿ ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.